ಧನಂಜಯ ಅಂದ ತಕ್ಷಣ ಆರಂಭದಲ್ಲಿ ಒಂದು ರೀತಿ ಏಕಾಂಗಿ ಹೆಜ್ಜೆ, ಆ ಹೋರಾಟಗಳು ನಿಮಗೆ ಮಾತ್ರ ಗೊತ್ತು, ಯಾಕೆಂದರೆ ಡಾಲಿ ಆದಮೇಲೆ ಅಷ್ಟೇ ಜನ ಓ ಸ್ಟಾರ್ ಗಿರಿ ಮತ್ತೊಂದು ಅಂತ. ಏಕಾಂಗಿಯಾಗಿ ಬರ್ತೀರ ಜಯನಗರಿ ಜಯನಗರ ಫೋರ್ತ್ ಬ್ಲಾಕಿಂದ ಹಿಡಿದು ಒಂದಷ್ಟು ಸಿನಿಮಾಗಳು, ಆ ನಂತರದಲ್ಲಿ ಚಿತ್ರರಂಗನೇ ನಿಮ್ಮ ಒಂದಷ್ಟು ಮುಂದೆ ಕರ್ಕೊಂಬಂದ್ಬಿಡುತ್ತೆ. ನಿಮಗೆ ಯಾವ ಪ್ರೊಡಕ್ಷನ್ ಹೀರೋ ಆಗಬೇಕು ಅಂತಿಲ್ಲ, ಅಥವಾ ಪೋಷಕ ಪಾತ್ರ ಅಂತಿಲ್ಲ, ಯಾವುದೋ ಒಂದು, ಈಗ ಎಕ್ಸಾಂಪಲ್ ಯುವರತ್ನ ಆಗಿರ್ಬೋದು, ಟಗರು ಆಗಿರ್ಬೋದು, ಮೊನ್ನೆ ಬಂದಂಥ ತೋತಾಪುರಿ ಆಗಿರ್ಬೋದು, ಎಲ್ಲ ನಟರ ಜೊತೆ ಕಾಣಿಸ್ಕೋತೀರ. ಆದರೆ ಒಂದ್ಸಲ ಈ ಕಡೆ ಇನ್ನೊಂದು ಫೇಸ್ ನೋಡಿದ್ರೆ ಧನಂಜಯ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ಕೋತಾರೆ. ಒಂದಷ್ಟು ಜನನ ತಮಗೆ ಗೊತ್ತಿಲ್ಲದಂಗೆ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಅಪ್ಪು ಸರ್ ಜೊತೆ ಆಗಿರ್ಬೋದು, ಶಿವಣ್ಣನ ಜೊತೆ ಆಗಿರ್ಬೋದು, ಜಗ್ಗೇಶ್ ಸರ್ ಆಗಿರ್ಬೋದು, ಎಲ್ಲರ ಜೊತೆ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅಂದರೆ ನನಗೆ ಖುಷಿ. ಒಂದು ಕಡೆ ಎಲ್ಲರೂ ನೋಡ್ಕೊಂಡು ಬೆಳೆದಿರೋದಲ್ಲ, ಅವರೆಲ್ಲರೂ ಸಿನಿಮಾಗಳನ್ನ ನೋಡಿ ಒಬ್ಬ ಸೊ ಅವ್ರಗಳ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಆಸೆ, ಖುಷಿ. ಆ ಖುಷಿಗೇನೆ ಕೆಲವೊಂದು ಸರಿ ಸಿನಿಮಾಗಳನ್ನ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಪಾತ್ರಗಳು ಕೂಡ, ನಿಮಗೆ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇರ್ಬೋದು ಕೆಲವೊಂದು ಸಿನಿಮಾಗಳಲ್ಲಿ, ಬಟ್ ಅವ್ರಗಳ ಜೊತೆ ಆ ಎಕ್ಸ್ಪೀರಿಯೆನ್ಸ್ ದೊಡ್ಡದಲ್ಲ. ಸೊ ಹಾಗೆ ಎಲ್ಲರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆ ನಂತರದಲ್ಲಿ ನೀವೇ ಈಗ ಒಂದು ದೊಡ್ಡ ಶಕ್ತಿಯಾಗಿ ಒಂದಷ್ಟು ಜನಗಳನ್ನ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿಸ್ಕೊಡ್ತಾ ಇದ್ದಾರೆ. ಇಲ್ಲ, ಸಿನಿಮಾದಲ್ಲಿ ಯಾವಾಗಲೂ ಪಾತ್ರಗಳು ತುಂಬ, ಈಗ ನೋಡಿ ನಮ್ಮ ಹೆಡ್ಬುಷ್ ಸಿನಿಮಾದಲ್ಲಿ ಅಷ್ಟೂ ಜನ ಬಂದು ಕೂತಿರೋದಕ್ಕೆ ಅದು ಎಷ್ಟು ಚೆನ್ನಾಗಿ ಕಳೆಗಟ್ಟಿದೆ ಅಂದರೆ, ಸಿನಿಮಾ ನೋಡಬೇಕಾದ್ರೆ ಪ್ರತಿಯೊಬ್ಬರು ಅವ್ರ ಪಾತ್ರಗಳನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಅಪ್ಪ ಎಷ್ಟು ಚೆನ್ನಾಗಿ ಎಲ್ಲರೂ ಸಿನಿಮಾನ ಎಲ್ಲ ಮೇಲೆ ಎತ್ಕೊಂಡು ಕರ್ಕೊಂಡೋಗಿದ್ದಾರೆ ಅನಿಸುತ್ತೆ. ಆ್ಯಂಡ್ ಬಡವರ ಹೈಸ್ಕೂಲಲ್ಲೂ ಅಷ್ಟೇ, ಒಳ್ಳೊಳ್ಳೆ ಟ್ಯಾಲೆಂಟ್ಗಳು. ಆಮೇಲೆ ಅಂದರೆ ನನಗೆ ಸಿ ಏನಾಗುತ್ತೆ, ಎಲ್ಲ ಕಲಾವಿದರು ಬದುಕಲು ಒಂದೊಂದು ಫೇಸ್ಗಳಿರುತ್ತೆ, ಅಂದರೆ ಏಳು ಬೀಳುಗಳಿರುತ್ತೆ. ಅದ್ರ ಮಧ್ಯೆ ತುಂಬ ಒಳ್ಳೊಳ್ಳೆ ಆ್ಯಕ್ಟರ್ಸು, ಇಂಟೆನ್ಸ್ ಆ್ಯಕ್ಟರ್ಸ್ಗಳು ಓಡಾಡ್ತಿರ್ತಾರೆ ಬೇರೆ ಫೇಸ್ಗಳಲ್ಲಿ ಎಲ್ಲ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ಸಲ್ಲಿ ಇದ್ದಾಗ ಅಷ್ಟು ಒಳ್ಳೆಯ ಕಲಾವಿದರು ಎಲ್ಲ ಬಂದು ಕೂತಾಗ ಒನ್ಸ್ ಅಗೇನ್ ಅವರ ಪೊಟೆನ್ಷಿಯಲ್ಲು ಇನ್ನೊಂದು ಮತ್ತೊಂದು ಎಲ್ಲದೂ ಬೇರೆ ರೇಂಜಿಗೆ ಎಕ್ಸ್ಪ್ಲೋರ್ಡ್ ಆಗುತ್ತೆ. ನೀವು ನೋಡಿ ಹೆಡ್ಬುಷ್ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಕಲಾವಿದ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳು ಬರುತ್ತೆ. ಈಗ ಯೋಗಿ ಆ್ಯಂಡ್ ಫ್ರೆಂಡ್ಸ್, ನೀವು ಯಾವುದೋ ಒಂದು ಚಾನಲ್ ಈಗ ಶುರು ಮಾಡಿದ್ದೀರಿ, ನಿಮ್ಮ ಚಾನಲ್ ಕರ್ನಾಟಕ ಟಿ ವಿ, ಯಾವುದೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದೀರಾ, ಒಂದು ಒಳ್ಳೆಯ ಉದ್ದೇಶ, ಒಂದು ಇದು ಎಲ್ಲ, ಅದು ಹೋಗ್ತಾ ಏನು ಬೇಕಾದರೂ ಆಗ್ಬೋದು. ನೀವು ಅದೇ ಉದ್ದೇಶಕ್ಕೆ ಸ್ಟಿಕನ್ ಆಗ್ಬೋದು, ಅದನ್ನು ಅದು ಯಾವ ಡೈವರ್ಷನ್ ಬೇಕಾದರೂ ತೊಗೋಬೋದು. ಸೊ ಹಾಗೆ ತುಂಬ ವಿಷಯಗಳಿದೆ ಸಿನಿಮಾದಲ್ಲಿ. ನನಗೆ ಅದು ಸ್ಕ್ರಿಪ್ಟ್ ಕೇಳಿದಾಗ ಶ್ರೀಧರ್ ಸರ್ ಕತೆ ಹೇಳಿದಾಗ ತುಂಬ ಖುಷಿಯಾಯಿತು, ಓಕೆ ಮಾಡೋಣ ಇದನ್ನು, ಚೆನ್ನಾಗಿರುತ್ತೆ ಅಂತೇಳಿ ನೋಡಿದೆ.